ವಿರುದ್ಧ ಗುಟುರು ಹಾಕಿದ್ದಾರೆ ಶಾಸಕ ಜನಾರ್ದನ್ ರೆಡ್ಡಿ. ಕೊಪ್ಪಳದಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ಹೇಳಿಕೆಯನ್ನ ನೀಡಿದ್ದಾರೆ, ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ಕೊಪ್ಪಳದಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ನೀಡಿರುವಂತಹ ಸ್ಟೇಟ್ಮೆಂಟ್ ಇದು. ಬಿಎಸ್ವೈ ಜಗನ್ಮೋಹನ್ ರೆಡ್ಡಿ ಅಮಿತ್ ಶಾ ಅವರನ್ನ ಕಾಂಗ್ರೆಸ್ ಜೈಲಿಗೆ ಕಳಿಸಿತ್ತು. ಕೇಜ್ರಿವಾಲ್ ಬಂಧನಕ್ಕೆ ಈಗ ಕಾಂಗ್ರೆಸ್ ಬೊಬ್ಬೆ ಹೊಡಿತಾ ಇದೆ. ಈ ಹಿಂದೆ ಕಾಂಗ್ರೆಸ್ ಪಕ್ಷ ಮಾಡಿದ್ದೇನು ಅಂತ ಗಣಿದಣಿ ಈಗ ಪ್ರಶ್ನೆ ಮಾಡಿದ. 2008 ಕೂಡ ಸೇಡಿನ ರಾಜಕಾರಣವನ್ನ ಮಾಡಿ ನನ್ನನ್ನ ಜೈಲಿಗೆ ಕಳುಹಿಸಿದ್ರು. ಕಾಂಗ್ರೆಸ್ಗೆ ತಾನು ಮಾಡಿದಂತ ಕರ್ಮ ಸುಮ್ಮನೆ ಬಿಡೋದಿಲ್ಲ ಅಂದಿದ್ದಾರೆ. ಕಾಂಗ್ರೆಸ್ ಪಕ್ಷದ ಪಾಪದ ಕೊಡ ತುಂಬಿದೆ ಅಂತ ಹೇಳಿದ್ದಾರೆ ಜನಾರ್ದನ್ ರೆಡ್ಡಿ. ಕೇಂದ್ರ ರಾಜ್ಯದಲ್ಲಿ ಕಾಂಗ್ರೆಸ್ ಬರೋದು ಕನಸಿನ ಮಾತು ಅಂತ ಹೇಳಿದ್ದಾರೆ ಜನಾರ್ದನ್ ರೆಡ್ಡಿ. ಭಾರತೀಯ ಜನತಾ ಪಕ್ಷದವರು ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಜೈಲಿಗೆ ಹಾಕಿದ್ರು. ಇವತ್ತು ಭಾರತೀಯ ಜನತಾ ಪಕ್ಷದವರು ಸೇಡಿನ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತಂದ್ರೆ, ಅವತ್ತು ಜನಾರ್ದನ್ ರೆಡ್ಡಿ ಅವ್ರನ್ನ 4 ವರ್ಷ ಜೈಲಿಗೆ ಇಟ್ಟಾಗ ಇವರಿಗೆ ನೆನಪಿಗೆ ಬರ್ಲಿಲ್ಲ ಸೇಡಿನ ರಾಜಕಾರಣ ಅಂತೇಳಿ. ಇವತ್ತು ಕರ್ನಾಟಕದಲ್ಲಿ ಜನಾರ್ದನ್ ರೆಡ್ಡಿ ಅವ್ರನ್ನ, ಯಡಿಯೂರಪ್ಪ ಅವ್ರನ್ನ, ಆಂಧ್ರಪ್ರದೇಶದಲ್ಲಿ ಜಗನ್ಮೋಹನ್ ರೆಡ್ಡಿ ಅವರನ್ನ, ತಮಿಳುನಾಡಲ್ಲಿ ಕನಿಮೊಳ್ಳಿ ಅವರನ್ನ, ಸಾಕ್ಷಾತ್ ಗುಜರಾತಲ್ಲಿ ಇವತ್ತು ನಮ್ಮ ಅಭಿನವ ವಲ್ಲಭಭಾಯಿ ಪಟೇಲ್ ಅಂತ ಕರೆಯುವ ನಮ್ಮ ಅಮಿತ್ ಶಾ ಜಿ ಅವರನ್ನ ಇಷ್ಟು ಮಂದಿನ ಜೈಲಿಗೆ ಹಾಕಿರುವಂತ ನಿಮಗೆ ಇವತ್ತು ನಾನು ಒಂದೇ ಒಂದು ಮಾತನ್ನು ಎಲ್ಲ ಕಡೆ ಕೂಡ ಹೇಳ್ತಾ ಇರ್ತೀನಿ ಬಂಧುಗಳೇ. ನಾವು ನಮ್ಮ ಭಾರತದಲ್ಲಿ ನಮ್ಮ ಎಲ್ಲ ಹಿರಿಯರು ಹೇಳುವ ಒಂದು ಮಾತೇನಂತಂದ್ರೆ, ನಾವು ಒಳ್ಳೇದನ್ನ ಮಾಡಿಕೊಂಡ್ರೆ ಒಳ್ಳೇದು ನಮ್ಮ ಜೊತೆಯಲ್ಲಿ ಬರುತ್ತೆ, ಕೆಟ್ಟದನ್ನ ಮಾಡಿಕೊಂಡ್ರೆ ಕೆಟ್ಟದ್ದು ನಮ್ಮ ಜೊತೆ.